ಇಲ್ಲಿ ಒಂದು ಪೈಪ್ ಗೋಡೆ ಬಿದ್ದೋ ಸ್ವಾಮಿ ಒಂದು 50,000 ಖರ್ಚು ಮಾಡಿದ್ದೇನೆ ಗ್ಲಾಸ್ ಎಲ್ಲ ಒಡೆದೋಗಿತ್ತು ಗ್ಲಾಸ್ ಅಲ್ಲ ಬಾತ್ರೂಮ್ ದಿ ಎಲ್ಲ ಒಡೆದೋಗಿತ್ತು 50,000 ಖರ್ಚು ಮಾಡಿದ್ದೀನಿ ಕೆಳಗಡೆ ಮನೆ ನಮ್ಮದು 50,000 ಯಾರು ಕೊಡೋ ಸ್ವಾಮಿ ಸಾಲ ಮಾಡಿದ್ರೆ ಸಾಲ ತಾನೆ ಆ 50,000 ಇಸ್ಕೊಂಡು ಆ ಗೋಡೆ ಕ್ಲೀನ್ ಮಾಡ್ಸ್ಕೊಂಡು ಒಳಗಡೆ ಕ್ಲೀನ್ ಮಾಡ್ಸ್ಕೊಂಡು ಬಾತ್ರೂಮ್ ಕ್ಲೀನ್ ಮಾಡ್ಸ್ಕೊಂಡೆ ತಿರ್ಗ ಇಲ್ಲಿ ಬಿದ್ದೋಯ್ತು ಅದು ಬಿದ್ದೋಗಿ ಆಯ್ತು ಒಂದು 8 ತಿಂಗಳು ವರ್ಷ ಆಯ್ತೇನೋ ಏರಪ್ಪ ಏನು ಮಲ್ಲೆಲ್ಲಿ ಇಷ್ಟುದ್ದ ಹೋಗುತ್ತೆ ಸ್ವಾಮಿ ಕಾಲು ಅಲ್ಲಿ ಹೋಗಬೇಕಾಗುತ್ತೆ ಸ್ವಾಮಿ ಅಷ್ಟು ಕಷ್ಟ ಗೊತ್ತಾಗಲ್ವಾ ಸ್ವಾಮಿ ದೊಡ್ಡವರಿಗೆ ನಮ್ಮಂತ ಬಡವರಿಗೆ ಗೊತ್ತಾಗಲ್ಲ ದೊಡ್ಡವರಿಗೆ ಗೊತ್ತಾಗಲ್ವಾ ಯಾಕೆ ಸ್ವಾಮಿ ನಮಗೆ ಈ ತರ ಕಷ್ಟ ಇವತ್ತು ಇಲ್ಲ ಅವತ್ತು ಯಾರು ನಮಗೆ ದೊಡ್ಡವರು ಚಿಕ್ಕವರು ಅಂತ ಯಾರಿಲ್ಲ ಏನಮ್ಮ ನೀ ಬದುಕಿದ್ದೀರಾ ಸತ್ತಿದ್ದೀರಾ ಏನಾಗಿದ್ದೀರಾ ಇಷ್ಟು ನಮ್ಮಲ್ಲಿರೋರು ಅಂತ ಯಾರು ಬದುಕಿಲ್ಲಲ್ಲ ನಮ್ಮನ್ನು ನಮಗೆ ಕಷ್ಟ ಅಲ್ವಾ ಸ್ವಾಮಿ ಮಕ್ಕಳು ಇಷ್ಟು ಚಿಕ್ಕ 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 ಮಕ್ಕಳು ಇಟ್ಕೊಂಡು ಕೆಲ್ಸಕ್ಕೆ ಹೋಗೋದು ಇಲ್ಲ ಮನೇಲಿರೋದ ಮನೇಲಿದ್ದರೆ ಈ ಥರ ಪ್ರಾಬ್ಲಮ್ ಮಕ್ಕಳು ಇಟ್ಕೊಂಡು ಎಲ್ಲಾದ್ರೂ ಮಕ್ಕಳು ಬಿಟ್ಟು ಹೋದರೆ ಈ ಥರ ಬಂದು ಏನನ್ನ ಒಳಗಡೆ ಹೋದರೆ ಚೇಂಬರ್ ಒಳಗಡೆ ಹೋದರೆ ಯಾರು ಗೊತ್ತು ಸ್ವಾಮಿ ನಾನೇ ಹೋಗಿ ಒಂದು ದಿವಸ ಬಿದ್ದೋಗಿದ್ದೀನಿ ಅಲ್ಲಿ ಚೇಂಬರ ಒಳಗಡೆ ಹೋಗಿಬಿಟ್ಟಿದ್ದೀನಿ ಸ್ವಾಮಿ ಚೇಂಬರ ಒಳಗಡೆ ಹೋಗಿಬಿಟ್ಟು ಯಾರು ಹುಡುಗರು ಬಂದು ಎತ್ತವ್ರೆ ನಮ್ಮ ಎಲ್ಲಿ ಚೇಂಬರ್ ಐತೋ ಎಲ್ಲಿ ಏನಾಯ್ತೋ ಅಂತ ಗೊತ್ತಾಗಲ್ಲ ನೈಟಲ್ಲಿ ಕತ್ತಲು ಅಂದರೆ ಕತ್ತಲು ಈ ಕಡೆ ಲೈಟ್ ಇಲ್ಲ ಈ ಕಡೆ ಲೈಟ್ ಇಲ್ಲ ಆ ಕಡೆ ಲೈಟ್ ಇಲ್ಲ ಈ ಬಜಾರ್ಗೆ ಒಂದು ಮಾತ್ರ ಲೈಟು ನಮಗೇನು ಸೌಕರ್ಯ ಇಲ್ಲ ಸ್ವಾಮಿ ಯಾಕೆ ಸ್ವಾಮಿ ತನ ತಗೊಂಡ್ಬಂದು ಇಲ್ಲಿ ಬಿಸಾಕಿ ಏನು ಕಷ್ಟ ಏನು ನೋವು ನಮಗೆ ನಾವು ಮನಸ್ಸಿಲ್ಲ ಸ್ವಾಮಿ ನಾಯಿ ಅಲ್ಲ ಇಲ್ಲ ಹಿಂಗ ಏನನ್ನ ಆದರೆ ಏನೋ ಅವ್ರು ಥರ ಬದುಕವ್ರೆ ಅಂತ ಅನ್ಬೋದು ನಮಗೆ ಕಷ್ಟ ಅಲ್ವಾ ದೊಡ್ಡವ್ರು ಇದ್ಕೊಂಡು ಯಾವತ್ತ ಬಂದೆ ಒಂದ್ಸಲ ಏರಿಯಾದಲ್ಲಿ ಈ ಏರಿಯಾದಲ್ಲಿ ಮನುಷ್ಯರಿದ್ದಾರು ಇದು ಏರಿಯಾನೇ ಒಂದು ದಿವಸ ಅವಾಗ ನೋಡ್ಕೊಂಬರೋಣ ಅಂತ ಯಾರು ಬಂದು ನಮ್ಮ ಪರಿಸ್ಥಿತಿ ಅರ್ಥ ಆಗಲ್ಲ ಅವ್ರು ಯಾರು ಬಂದು ನೋಡಲ್ಲ ಸ್ವಾಮಿ ನಮಗೆ ನಮಗೆ ಸೌಕರ್ಯ ಐತೆಲ್ಲ ನಮಗೂ ಡೆವಲಪ್ ಐತೆ ನಾವು ಅಲ್ಲಿದ್ದೀವಿ ನಮ್ಮ ಕೌನ್ಸಿಲರ್ ಬರ್ತಾನೆ ನಮ್ಮ ಎಮ್ ಎಲ್ ಬರ್ತಾನೆ ಎಂ ಪಿ ಬರ್ತಾನಂತ ಯಾರಿಗೇನು ಗೊತ್ತಾಗಲ್ವಾ ನಮಗೆ ಗೊತ್ತಾನೆ ನಾವು ಅನ್ನ ತಿಂತೀವಿ ಎಲ್ಲ ಡಿಪ್ ಹಾಕಿನೋ ಯಾವುದೋ ಒಂದು ನುಚ್ಚ ಬಚ್ಚ ತಗೊಂಡ್ಬಂದು ತಿಂತೀವಲ್ಲ ಸ್ವಾಮಿ ಆ ಮಕ್ಕಳು ಏನನ್ನ ಬಿಟ್ಟು ಹೋದರೆ ತಾಯಿ ಕೆಲ್ಸಕ್ಕೆ ಹೋಗ್ತಾರು ತಾಯಿ ಕೆಲ್ಸಕ್ಕೆ ಹೋದ್ರೆ ಮಕ್ಕಳು ಏನನ್ನ ಈ ಕಡೆ ಬಂದು ಏನನ್ನ ಆದರೆ ಯಾರು ಸ್ವಾಮಿ ಅದಕ್ಕೆ ಜವಾಬ್ದಾರು ಯಾರಿದ್ದಾರು ಯಾರು ಬಂದಿಲ್ಲ ಈ ಸಲ ಬಂದವರು ನೀವು ಸ್ವಾಮಿ ಇಷ್ಟು 10 ವರ್ಷ ಆಯಿತು ಯಾರು ಬಂದಿಲ್ಲ ಯಾ ಪುಣ್ಯಾತ್ಮ ಒಳಗಡೆ ಏನು ಸತ್ತಿದ್ರೇನು ಬಂದಿಲ್ಲ ಬದುಕಿದ್ರೆ ಬಂದಿಲ್ಲ ಒಂದು ಹುಡುಗ ಇಲ್ಲಿ ಕೊಲೆ ಆಯಿತು ಯಾರೇ ಆಗಲಿ ಕೊಲೆ ಮಾಡಿದರೆ ಬಂದು ಏನಾಯ್ತು ಅದು ಕುತ್ತು ಕತ್ತು ಕುಯ್ದಿರೋದು ಏನಾಯಿತು ಅಂತ ಯಾರು ಬಂದು ನೋಡಿಲ್ಲ ಸ್ವಾಮಿ ಆ ತಾಯಿ ಹೆಂಗಾಗೈತ ಸ್ವಾಮಿ ತಾಯಿ ತಂದೆ ಇಬ್ಬರೇ ಇರೋದು ಆ ತಾಯಿ ಎಷ್ಟು ಮೊಟ್ಟೆ ಬಂದು 5 ತಿಂಗಳಾಗಿಲ್ಲ ಸ್ವಾಮಿ ಅಂತ ಆ ಹುಡುಗ ಸತ್ತೋಗಿ ಕೊಲೆ ಏನೋ ಹುಡುಗರು ಹುಡುಗರು ಜಗಳ ಆಡ್ಕೊಂಡು ಯಾವ ಹುಡುಗನ ಅವನು ಗೊತ್ತಿಲ್ಲ ಅವನು ಸತ್ತೋದ್ರ ಯಾರೊಬ್ಬರು ಬಂದು ನೋಡಿಲ್ಲ ಸ್ವಾಮಿ.